ಸ್ನೇಹಿತರೆ, ನಿಮ್ಗೆಲ್ಲ ಮಹಾಭಾರತ ಕಥಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಹಾಭಾರತದ ರಚನೆಗೆ ಗಣೇಶ ಮತ್ತು ವೇದವ್ಯಾಸರು ಹೇಗೆ ಕಾರಣರಾದ್ರು ಅನ್ನೋದ್ರ ಕುರಿತು ತಿಳಿದುಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ವ್ಯಾಸರ ಕುರಿತು ತಿಳ್ಕೊಳ್ಳೋಣ. ಮಹಾಭಾರತದಲ್ಲಿ ವ್ಯಾಸರ ಪಾತ್ರವು ಮಹತ್ತರವಾದುದಾಗಿದೆ. ಇವರ ಜನನವಾಗದೇ ಇದ್ದಿದ್ರೆ ಖಂಡಿತ ಧರ್ಮಯುದ್ಧ ನಡೆಯುತ್ತಲೇ ಇರಲಿಲ್ಲ. ವ್ಯಾಸರ ಹುಟ್ಟಿಗೂ ಮಹಾಭಾರತಕ್ಕೂ ಏನ್ ಸಂಬಂಧ ಅಂತೀರಾ? ಅದನ್ನ ತಿಳ್ಕೋಬೇಕು ಅಂದ್ರೆ ವ್ಯಾಸರ ಹುಟ್ಟಿನ ಬಗ್ಗೆ ಕೊಂಚ ತಿಳ್ಕೋಬೇಕಾಗುತ್ತೆ. ಹಾಗೆ ವ್ಯಾಸರ ಹುಟ್ಟಿಗೆ ಕಾರಣರಾದ ಪರಾಶರ ಮತ್ತು ಸತ್ಯವತಿಯ ಜನ್ಮ ರಹಸ್ಯಗಳ ಬಗ್ಗೆಯೂ ತಿಳ್ಕೋಬೇಕಾಗುತ್ತೆ. ಸ್ನೇಹಿತರೆ, ಸಪ್ತರ್ಷಿಗಳಲ್ಲಿ ಒಬ್ಬರಾದ ವಸಿಷ್ಠರಿಗೆ ಶಕ್ತಿ ಎಂಬ ಮಗನಿದ್ದ. ಅವನೂ ಕೂಡ ವೇದಾಧ್ಯಯನ ಪರಿಣಿತನಾಗಿದ್ದು ಅದೃಶ್ಯಂತಿ ಎಂಬ ಪತ್ನಿಯೊಡನೆ ಪುಟ್ಟದಾದ ಆಶ್ರಮದಲ್ಲಿ ಜೀವನ ನಡೆಸ್ತಾ ಇದ್ದ. ಆದರೆ ಒಂದು ಬಾರಿ ವಸಿಷ್ಠರ ಮೇಲಿನ ಕೋಪದಿಂದಾಗಿ ಕಿಂಕರನೆಂಬ ಮಾಯಾ ರಾಕ್ಷಸ ವಸಿಷ್ಠರಿಂದ ಶಾಪಕ್ಕೊಳಗಾಗಿದ್ದ. ಸೌಧಾಮ ಎಂಬ ರಾಜನ ದೇಹವನ್ನ ಹೊಕ್ಕಿ ಶಕ್ತಿ ಮಹರ್ಷಿಗಳನ್ನ ಕೊಂದು ಬಿಡ್ತಾನೆ. ಆಗ ತಮ್ಮ ಮಗನ ಸಾವಿನಿಂದ ದುಃಖಿತರಾದ ವಸಿಷ್ಠರು ಬಹು ನೊಂದುಕೊಂಡು ಜೀವವನ್ನೇ ತೊರೆಯುವ ನಿರ್ಧಾರ ಮಾಡಿದ್ರು. ಆದ್ರೆ ಜೀವನವನ್ನ ಕೊನೆಗೊಳಿಸುವ ಮೊದಲು ಸೊಸೆಗೆ ಸಮಾಧಾನ ಮಾಡಲು ಮಗನ ಆಶ್ರಮಕ್ಕೆ ತೆರಳಿದಾಗ ಆಕೆ ಗರ್ಭವತಿ ಎಂಬ ವಿಷಯ ತಿಳಿಯಿತು. ಮಗನಂತೂ ಇಲ್ಲ, ಸೊಸೆಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನಾದ್ರೂ ರಕ್ಷಿಸಬೇಕೆಂದುಕೊಂಡು ವಸಿಷ್ಠರು ಅದೃಶ್ಯಂತಿಗೆ ಧರ್ಮ ಬೋಧನೆಗಳನ್ನ ಮಾಡ್ತಾ ಆಕೆಯನ್ನ ಮಗಳಂತೆಯೇ ನೋಡಿಕೊಂಡ್ರು. ಒಂದು ದಿನ ಉತ್ತಮವಾದ ಶುಭ ಮುಹೂರ್ತದಲ್ಲಿ ಅದೃಶ್ಯಂತಿಯು ಮಗುವನ್ನ ಹೆತ್ತಳು. ವಸಿಷ್ಠರು ತಾನು ಜೀವನದ ಆಸೆಯನ್ನೇ ತೊರೆದು ಹೋಗುವ ಸಮಯದಲ್ಲಿ ಜೀವನದ ಬಗ್ಗೆ ಮತ್ತೆ ಭರವಸೆ ಹುಟ್ಟುವಂತೆ ಮಾಡಿದ್ದರಿಂದ ಆ ಮಗುವಿಗೆ ಪರಾಶರ ಎಂಬ ಹೆಸರನ್ನಿಟ್ರು. ಅಲ್ಲದೆ ಪರಾಶರರಿಗೆ ಸೂಕ್ತ ವಯಸ್ಸಿಗೆ ವೇದಾಧ್ಯಯನವನ್ನ ಮಾಡಿಸಿ ಅವರನ್ನ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡಿದ್ರು. ನಂತರದ ದಿನಗಳಲ್ಲಿ ಪರಾಶರರು ತಪಸ್ಸನ್ನ ಆಚರಿಸಿ ಅತಿಶಯವಾದ ಜ್ಞಾನವನ್ನ ಪಡ್ಕೊಂಡ್ರು. ಇದು ವ್ಯಾಸರ ತಂದೆಯಾದ ಪರಾಶರರ ಹುಟ್ಟಿನ ಕಥೆಯಾದ್ರೆ, ವ್ಯಾಸರ ಹುಟ್ಟಿಗೆ ಕಾರಣಳಾದ ಸತ್ಯವತಿಯ ಕಥೆಯನ್ನ ಕೊಂಚ ಕೇಳೋಣ. ಹಿಂದೊಮ್ಮೆ ಉಪರಿಚರವಸು ಎಂಬ ವ್ಯಕ್ತಿ ಇಂದ್ರಾನುಗ್ರಹದಿಂದ ಒಂದು ವಿಮಾನವನ್ನ ಪಡೆದುಕೊಂಡಿದ್ನು. ವಿಮಾನದ ಮೂಲಕ ಆತ ಭೂಲೋಕ ಮತ್ತು ಸುರಲೋಕಕ್ಕೆ ಸಂಚರಿಸಬಹುದಾಗಿತ್ತು. ಹೀಗಾಗಿ ಒಂದು ದಿನ ಆತ ಇಂದ್ರಲೋಕದ ವೈಭವವನ್ನ ಕಂಡು ಖುಷಿಯಿಂದ ವಿಮಾನವನ್ನೇರಿ ಭೂಲೋಕಕ್ಕೆ ಪ್ರಯಾಣ ಹೊರಟನು. ಆದ್ರೆ ವಿಮಾನವು ಯಮುನಾ ತೀರದ ಬಳಿ ಬರುತ್ತಿದ್ದ ಹಾಗೆ ಅವನ ವೀರ್ಯವು ಸ್ಖಲಿಸಲ್ಪಟ್ಟು ಅದು ಅಲ್ಲಿಯೇ ಇದ್ದ ಶೇನ ಪಕ್ಷಿಯ ಮೇಲೆ ಬಿದ್ದಿತು. ಆ ಪಕ್ಷಿಯು ತನ್ನ ಮೈಯನ್ನ ಕೊಡವಿಕೊಂಡಿದ್ದರಿಂದ ಉಪರಿಚರವಸುವಿನ ವೀರ್ಯವು ನೀರಿನೊಳಗೆ ಬಿದ್ದು ಆ ವೀರ್ಯವನ್ನ ಬ್ರಹ್ಮಶಾಪದಿಂದ ಮೀನಾಗಿದ್ದ ಅದ್ರಿಕೆ ಎಂಬ ಅಪ್ಸರೆಯು ನುಂಗಿದಳು. ಇದರಿಂದಾಗಿ ಅವಳಿಗೆ ಒಂದು ಗಂಡು ಹಾಗೂ ಹೆಣ್ಣು ಮಗು ಹುಟ್ಟಿತು. ಆಗ ಅಪ್ಸರೆಯು ಹೆಣ್ಣು ಮಗುವನ್ನ ಆ ನದಿಯಲ್ಲಿಯೇ ದೋಣಿಯನ್ನ ನಡೆಸಿ ಜೀವನವನ್ನ ನಡೆಸುತ್ತಿದ್ದ ದಾಶರಾಜನ ಕುಟೀರದ ಬಳಿಗೂ, ಗಂಡು ಮಗುವನ್ನ ಮತ್ಸ್ಯೇಶನೆಂಬ ರಾಜನ ಬಳಿಯೂ ಬಿಟ್ಟು ಹೋದಳು. ಮುಂದೆ ದಾಶರಾಜನು ಆ ಹೆಣ್ಣು ಮಗುವನ್ನ ಸಾಕಿದನು. ಯಮುನಾ ನದಿಯಲ್ಲಿ ಆಕೆ ಸಿಕ್ಕಿದ್ದರಿಂದ ಆ ಮಗುವಿಗೆ ಕಾಲಿ ಎಂದು ಆಕೆಯ ಮೈಯಿಂದ ಸತ್ತ ಮೀನಿನ ವಾಸನೆ ಬರ್ತಾ ಇದ್ದುದರಿಂದ ಆಕೆಗೆ ಮತ್ಸ್ಯಗಂಧಿ ಎಂದು, ಸದ್ಗುಣಿಯಾಗಿದ್ದರಿಂದ ಸತ್ಯವತಿ ಎಂದು ಕರೆದರು. ದಾಶರಾಜನು ಮತ್ಸ್ಯಗಂಧಿಗೆ ಕುಲಕಸುಬನ್ನ ಹಾಗೆ ಮೀನು ಹಿಡಿಯೋದನ್ನ ಕಲಿಸಿದನು. ಮತ್ಸ್ಯಗಂಧಿಯು ತಂದೆಯು ಹೇಳಿಕೊಟ್ಟಿದ್ದನ್ನೆಲ್ಲ ಶ್ರದ್ಧೆಯಿಂದ ಕಲಿತಿದ್ದು ಮಾತ್ರವಲ್ಲದೆ ದೋಣಿ ನಡೆಸೋದ್ರಲ್ಲಿ ಪರಿಪೂರ್ಣ ಕೌಶಲ್ಯವನ್ನ ಹೊಂದಿದಳು. ಒಂದು ಬಾರಿ ಪರಾಶರರು ಲೋಕಸಂಚಾರಾರ್ಥವಾಗಿ ಹೊರಟು ಯಮುನಾ ನದಿ ತೀರಕ್ಕೆ ಬಂದ್ರು. ಬೃಹದಾಕಾರವಾದ ನದಿಯನ್ನ ದಾಟಿ ಅವರು ಮುಂದೆ ಹೋಗಬೇಕಾಗಿತ್ತು. ಹೀಗಾಗಿ ಪರಾಶರರು ಅಂಬಿಗನಿಗಾಗಿ ಕಾದರು. ಪರಾಶರರು ನದಿಯನ್ನ ದಾಟಲು ಕಾಯುತ್ತಿರುವ ವಿಷಯ ದಾಶರಾಜನಿಗೆ ತಿಳಿಯಿತು. ಆದ್ರೆ ಆತ ಆಗಷ್ಟೇ ಊಟಕ್ಕೆ ಕುಳಿತಿದ್ದರಿಂದ ತನ್ನ ಸಾಕುಮಗಳಾದ ಸತ್ಯವತಿಯನ್ನೇ ದೋಣಿಯನ್ನ ನಡೆಸುವ ಕೆಲಸಕ್ಕೆ ಕಳುಹಿಸಿಕೊಟ್ಟ. ಮಧ್ಯಾಹ್ನದ ಸೂರ್ಯ ನೆತ್ತಿಯ ಮೇಲೆ ಸುಡುತ್ತಿದ್ದ ಸಮಯವದು. ಯಮುನೆ ಜವ್ವನಂತೆ ಹರಿಯುತ್ತಿದ್ದಳು. ತೀರಕ್ಕೆ ಬಂದ ಸತ್ಯವತಿ ಸೀರೆಯ ನೆರಿಗೆಯನ್ನ ಬಿಗಿಯಾಗಿ ಕಟ್ಟಿ ಪರಾಶರರಿಗೆ ನಮಸ್ಕರಿಸಿ ದೋಣಿಯನ್ನ ಏರುವಂತೆ ಭಿನ್ನಯಿಸಿಕೊಂಡು ನಿಧಾನಕ್ಕೆ ದೋಣಿಯನ್ನ ನಡೆಸಲಾರಂಭಿಸಿದಳು.
ದೋಣಿ ನಿಧಾನಕ್ಕೆ ಹೋಗಲಾರಂಭಿಸಿದಾಗ ತಣ್ಣಗೆ ಬೀಸುತ್ತಿದ್ದ ಗಾಳಿಯಿಂದಾಗಿ ದೋಣಿಯಲ್ಲಿ ಕುಳಿತ ಪರಾಶರರಿಗೆ ಮೀನಿನ ವಾಸನೆ ಮೂಗಿಗೆ ಬಡಿಯತೊಡಗಿತು. ಆ ವಾಸನೆಯಿಂದಾಗಿ ಪರಾಶರರು ಈ ಮೀನಿನ ವಾಸನೆ ಎಲ್ಲಿಂದ ಬರ್ತಿದೆ ಎಂದು ಕೇಳಿದಾಗ ಮತ್ಸ್ಯಗಂಧಿಯು, ಪೂಜ್ಯರೇ, ಈ ವಾಸನೆಗೆ ನನ್ನ ದೇಹವೇ ಕಾರಣ. ಹುಟ್ಟಿನಿಂದಲೇ ಈ ದುರ್ವಾಸನೆ ನನಗಂಟಿಕೊಂಡು ಬಂದಿದೆ ಎಂದು ಹೇಳಿ ಅಳತೊಡಗಿದಳು. ಅವಳನ್ನ ನೋಡಿ ಕನಿಕರಗೊಂಡ ಪರಾಶರರು ತಮ್ಮ ಯೋಗಶಕ್ತಿಯಿಂದ ಆಕೆಯ ದುರ್ಗಂಧವನ್ನ ದೂರ ಮಾಡಿ ಆಕೆಗೆ ಶಾಶ್ವತವಾಗಿ ಅವಳ ಶರೀರವು ಸುಗಂಧದಂತೆ ಪರಿಮಳಿಸುತ್ತಿರುವಂತೆ ಅನುಗ್ರಹಿಸಿದರು. ಹೀಗೆ ದೋಣಿ ಸಾಗುತ್ತಿರುವಾಗಲೇ ಪರಾಶರರ ಅನುಗ್ರಹದಿಂದ ಸತ್ಯವತಿಯ ದೇಹವು ಶ್ರೀಗಂಧದ ಪರಿಮಳವನ್ನ ಹೊಂದಿತು. ಹೀಗೆ ಹೊಸದಾಗಿ ಸತ್ಯವತಿಯ ಮೈಯಿಂದ ಬಂದ ಸುಗಂಧವು ಪರಾಶರರ ಸುಪ್ತ ಮನಸ್ಸಿನಲ್ಲಿ ಹೊಸ ಭಾವನೆಯೊಂದನ್ನು ಬಡಿದೆಬ್ಬಿಸಿತು. ಅವರ ಭಾವನೆಯನ್ನ ತಿಳಿದ ಸತ್ಯವತಿ ಕ್ಷಣಕಾಲ ಹೆದರಿದಳು. ಆದರೆ ತನ್ನ ದೇಹಕ್ಕೆ ಹೊಸ ರೂಪವನ್ನ ಕೊಟ್ಟ ವ್ಯಕ್ತಿಗಳ ಭಾವನೆಯನ್ನ ತಿರಸ್ಕರಿಸೋದಾದ್ರೂ ಹೇಗೆ? ಹೀಗಾಗಿ ಆಕೆ ಪರಾಶರರ ಭಾವನೆಗೆ ಸ್ಪಂದಿಸಲು ಒಪ್ಪಿದಳು. ಕ್ಷಣ ಮಾತ್ರದಲ್ಲಿಯೇ ಪರಾಶರರು ಆ ನಾವೆಯೊಳಗಡೆ ಹತ್ತು ಮಾರಿನ ಅಂತರದಲ್ಲಿ ಯಾವ ವಸ್ತುವೂ ಕಾಣದಂತಹ ದಟ್ಟ ಮಂಜಿನ ಲೋಕವನ್ನೇ ಸೃಷ್ಟಿಸಿದರು. ಅಂತೂ ಮುಹೂರ್ತ ಮಾತ್ರದೊಳಗಡೆ ಪರಾಶರರು ಸತ್ಯವತಿಯಲ್ಲಿ ಲೀನರಾಗಿ ಸಂತುಷ್ಟಿ ಹೊಂದಿದರು. ಸತ್ಯವತಿಯು ಆ ಕೂಡಲೇ ಮಹಾ ತೇಜಸ್ವಿಯಾದ ಗಂಡು ಮಗುವನ್ನ ಪ್ರಸವಿಸಿದಳು. ಸದ್ಯೋಗರ್ಭವನ್ನು ಸದ್ಯೋಜಾತತ್ವವನ್ನು ಮುನಿಗಳು ಕರುಣಿಸಿದ್ದರಿಂದ ಮುಹೂರ್ತದೊಳಗಾಗಿ ಮಗು ಹುಟ್ಟಿ ಹುಟ್ಟಿದ ಕೂಡಲೇ ಆ ಮಗು ದೊಡ್ಡದಾಗಿ ಬೆಳೆದು ತಂದೆ ತಾಯಿಗೆ ನಮಸ್ಕರಿಸಿತು. ನಾವೆಯ ಮಧ್ಯದಲ್ಲಿ ಜನಿಸಿದ್ದರಿಂದ ಆ ಮಗುವಿಗೆ ದ್ವೈಪಾಯನನೆಂದು ಕಪ್ಪಾದ ಮೈಬಣ್ಣವಿದ್ದುದರಿಂದ ಕೃಷ್ಣನೆಂದು, ಹಾಗೆ ಕೃಷ್ಣ ಮತ್ತು ದ್ವೈಪಾಯನ ಎರಡೂ ಹೆಸರನ್ನ ಸೇರಿಸಿ ಕೃಷ್ಣ ದ್ವೈಪಾಯನರೆಂದು ಕರೆದರು. ಪರಾಶರರು ಅದ್ಭುತವಾದ ತಮ್ಮ ತಪಃಶಕ್ತಿಯನ್ನು ಮಗನಿಗೆ ಧಾರೆ ಎರೆದು ಆತನಿಗೆ ಬ್ರಹ್ಮಜ್ಞಾನದ ಗುರುಪದೇಶವನ್ನೂ ಮಾಡಿದರು. ತಂದೆಯಿಂದ ಸಕಲ ವಿದ್ಯೆಯನ್ನ ಅರಿತುಕೊಂಡ ಕೃಷ್ಣ ದ್ವೈಪಾಯನರು ತಂದೆ ತಾಯಿಗೆ ನಮಸ್ಕರಿಸಿ ತಾಯಿಯ ಬಳಿ, ನೀನು ಯಾವಾಗ ಸ್ಮರಣೆ ಮಾಡುತ್ತೀಯೋ ಆಗ ನಾನು ನಿನ್ನ ಎದುರು ಪ್ರತ್ಯಕ್ಷನಾಗುತ್ತೇನೆ ಎಂದು ಹೇಳಿ ಅದೃಶ್ಯರಾದರು. ಸ್ವಪ್ನತುಲ್ಯವಾಗಿ ನಡೆದು ಹೋದ ಈ ಘಟನೆಯಿಂದ ಸತ್ಯವತಿ ಹೆದರಿಕೊಂಡಾಗ ಪರಾಶರರು ಆಕೆಯನ್ನ ಸಂತೈಸುತ್ತಾ, ಸಮಯ ಬಂದಾಗ ಈ ವಿಷಯ ಲೋಕಕ್ಕೆ ತಿಳಿಯುವುದು, ನಿನಗೆ ಈ ಮಗುವನ್ನ ಕರುಣಿಸೋದ್ರ ಹಿಂದೆಯೂ ಒಂದು ಬಲವಾದ ಕಾರಣವಿದ್ದು ಮುಂದೆ ಆ ಕಾರಣ ನಿನಗೆ ತಿಳಿಯುವುದು, ಚಿಂತಿಸಬೇಡ. ಜಗನ್ನಿಯಾಮಕನ ನಾಟಕದಲ್ಲಿ ನಾನು ನೀನು ಪಾತ್ರಧಾರಿಗಳಷ್ಟೇ. ನಿನ್ನ ಕನ್ಯತ್ವವು ನಷ್ಟವಾಗಿದ್ರೂ ಅದನ್ನ ಮರಳಿ ಪಡೆಯುವಂತೆ ಅನುಗ್ರಹಿಸುತ್ತೇನೆ. ಇನ್ಮುಂದೆ ಯೋಜನಾಗಂಧಿ ಎಂದು ಪ್ರಸಿದ್ಧಳಾಗು ಎಂದು ಹರಸಿ ತಪಸ್ಸಿಗೆ ನಡೆದ್ರು. ಸತ್ಯವತಿಯೂ ಕೂಡ ಏನೂ ನಡೆದಿಲ್ವೇನೋ ಎಂಬಂತೆ ಮನೆ ಸೇರಿದ್ಲು. ಹೀಗೆ ಮಹಾಭಾರತದ ಕಥನಕ್ಕೆ ಮುನ್ನುಡಿ ಬರೆಯುವಂತೆ ವ್ಯಾಸರ ಜನನವಾಯಿತು. ಕೃಷ್ಣ ದ್ವೈಪಾಯನರು ಮುಂದೆ ವೇದಗಳನ್ನ ವಿಭಜಿಸಿ ವೇದವ್ಯಾಸ ಎಂದು ಖ್ಯಾತರಾದ್ರು. ಇದೇ ವೇದವ್ಯಾಸರ ಜನ್ಮದ ಹಿಂದಿರುವ ಕಥೆಯಾಗಿದೆ. ಗೆಳೆಯರೇ, ಮಹಾಭಾರತದಲ್ಲಿ ಮುಂದೆ ನಡೆಯುವ ಘಟನೆಗಳಿಗೆ ಸೂತ್ರಧಾರರೆಂಬಂತೆ ವ್ಯಾಸರ ಜನನವಾಯಿತು. ಒಂದು ವೇಳೆ ವ್ಯಾಸರ ಜನನವಾಗದೇ ಹೋಗಿದ್ದಿದ್ರೆ ಮುಂದೆ ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರನ ಜನನವೂ ಆಗ್ತಿರ್ಲಿಲ್ಲ. ವ್ಯಾಸರು ಹೇಗೆ ಕುರುವಂಶವನ್ನ ಮುಂದುವರೆಸಲು ಕಾರಣೀಕರ್ತರಾದ್ರು? ವ್ಯಾಸರಿಗೂ ಕುರುವಂಶಕ್ಕೂ ಏನ್ ಸಂಬಂಧ? ಇದೆಲ್ಲವನ್ನೂ ತಿಳ್ಕೋಬೇಕು ಅಂದ್ರೆ ಸಂಪೂರ್ಣವಾಗಿ ಮಹಾಭಾರತ ಕಥಾಮೃತವನ್ನ ತಪ್ಪದೇ ಕೇಳಿಸಿಕೊಳ್ಳಿ. ಇಂತಹ ಅಮೂಲ್ಯವಾದ ಗ್ರಂಥದಲ್ಲಿನ ಕಥೆಗಳನ್ನ ಒಂದೊಂದೇ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಈ ಸರಣಿಯನ್ನ ನೀವು ಕೇಳಿ ಹಾಗೂ ನಿಮ್ಮವರೊಂದಿಗೂ ಈ ವಿಡಿಯೋವನ್ನ ಹಂಚಿಕೊಳ್ಳಿ. ಸಾಧ್ಯವಾದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಧರ್ಮೋ ರಕ್ಷತಿ ರಕ್ಷಿತಃ.